ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹೂವಿನ ತೋಟದ ಆರೈಕೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಹೂವಿನ ಬೆಲೆ ಗಗನಕ್ಕೆ ಏರ್ತಾ ಇದೆ ದಿನ ದಿನಕ್ಕೂ. ನೋಡಿ, ಇವತ್ತು ಕೂಡ ಮಾರಿಗೆ 100 ರೂಪಾಯಿ ಇದೆ, ಮುಂದಿನ ದಿನಗಳಲ್ಲಿ 200 ರೂಪಾಯಿ ಆದರೂ ಅನುಮಾನನೇ ಇಲ್ಲ. ಕಾರಣ ಇಷ್ಟೇ, ನೀರಿನ ಪೂರೈಕೆ ಕಡಿಮೆ ಆಗಿರೋದ್ರಿಂದ, ಹೂವು ಬೆಳೀತಕ್ಕಂಥ ರೈತರು ಕಡಿಮೆ ಆಗಿರೋದ್ರಿಂದ, ಬಿಸಿಲು ಜಾಸ್ತಿ ಇರೋದ್ರಿಂದ, ಬರ್ತಕ್ಕಂಥ ಹೂವಿನ ಪ್ರಮಾಣವೂ ಕಡಿಮೆ ಆಗಿರೋದ್ರಿಂದ ಹೂವಿಗೆ ತುಂಬ ಬೇಡಿಕೆ ಬಂದಿದೆ. ಯಾಕೆ ಅಂದರೆ ಅವಶ್ಯಕತೆಗೆ ತಕ್ಕಷ್ಟು ಮಾರ್ಕೆಟಲ್ಲಿ ಹೂವು ಸಿಗ್ತಾ ಇಲ್ಲ, ಹಾಗಾಗಿ ಹೂವು ರೇಟ್ ಆಗ್ತಾ ಇದೆ. ಮತ್ತು ಹಬ್ಬ ಹರಿದಿನಗಳು ಬರ್ತಾ ಇದ್ದಾವೆ, ಹಾಗಾಗಿ ಹೂವಿಗೆ ಒಂದು ಒಳ್ಳೆಯ ಬೆಲೆ ಬಂದಿದೆ ಸ್ನೇಹಿತರೆ. ಖಂಡಿತವಾಗಿ ಹೂವಿನ ತೋಟ ಇರತಕ್ಕಂಥ ಪ್ರತಿಯೊಬ್ಬ ರೈತನೂ ಕೂಡ ತಮ್ಮ ಹೂವಿನ ತೋಟವನ್ನು ಅಚ್ಚುಕಟ್ಟಾದ ರೀತಿಯಲ್ಲಿ ಆರೈಕೆ ಮಾಡಿ, ಯಾವುದೇ ರೀತಿಯ ರೋಗಗಳು ಬೀಳ್ದಲೆ, ಹುಳ ಬೀಳ್ದಲೆ, ಅದೇ ರೀತಿ ಗಿಡ ಬಾಡ್ದಲೆ, ಚೆನ್ನಾಗಿ ಮೊಗ್ಗಿನಿಂದ ಕೂಡಿರ್ತಕ್ಕಂಥ ಗಿಡಗಳನ್ನು ಕಾಪಾಡ್ಕೊಳ್ಳಿ. ಹೂವು ಚೆನ್ನಾಗಿ ಫಿನಿಷಿಂಗ್ ಇರಲಿ, ಕ್ವಾಲಿಟಿ ಕ್ವಾಂಟಿಟಿ ಹೂವು ಬಂದಾಗ ಖಂಡಿತವಾಗಿಯೂ ರೈತ ಆದವನು ಒಂದು ಒಳ್ಳೆಯ ಲಾಭ ಮಾಡುವುದು. ಪ್ರತಿಯೊಬ್ಬ ರೈತನೂ ಕೂಡ ಹೂವಿನ ಕೃಷಿಯಲ್ಲಿ ಲಕ್ಷ ಲಕ್ಷ ಸಂಪಾದಿಸಬಹುದು ಅಂತ ಹೇಳ್ತಾ ಇದ್ದೆ, ಅದು ಈ ಸಮಯ ಆಗಿದೆ. ಈ ಸಮಯದಲ್ಲಿ ಹೂವನ್ನು ಯಾರು ಚೆನ್ನಾಗಿ ಮೇಂಟೈನ್ ಮಾಡ್ತಿರೋ, ಹೂವಿನ ತೋಟವನ್ನು ಯಾರು ಆರೈಕೆ ಮಾಡ್ತಿರೋ, ಖಂಡಿತವಾಗಿಯೂ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ 1 ರೂಪಾಯಿ ಜಾಸ್ತಿ ಲಾಭ ಮಾಡ್ಬೋದು ಪ್ರತಿಯೊಬ್ಬ ರೈತನೂ ಕೂಡ. ಹಾಗಾಗಿ ಇವತ್ತು ವೀಡಿಯೋ ಮಾಡ್ತಿರೋದು, ಕಾರಣ ಇಷ್ಟೇ, ಈ ತಿಂಗಳಿಂದ ಹೂವು ಡೌನ್ ಆಗೇ ಇಲ್ಲ. 100 ರೂಪಾಯಿ, 90 ರೂಪಾಯಿ, 120 ರೂಪಾಯಿ, 110 ರೂಪಾಯಿ ಈ ರೀತಿ ಮಾರ್ಗೆ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ರೈತರಲ್ಲೂ ಕೇಳ್ಕೊಳೋದಿಷ್ಟೇ, ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿ ಕಳೆ ಬಿಟ್ಕೋಬೇಡಿ, ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿ, ಅದೇ ರೀತಿ ಔಷಧಿಯನ್ನು ಹೂವು ಕಟಾಪು ಮಾಡಿದ ತಕ್ಷಣ ಔಷಧಿಯನ್ನು, ಒಳ್ಳೆಯ ರೀತಿಯ ಔಷಧಿಯನ್ನು ತಂದುಬಿಟ್ಟು ಫರ್ಟಿಲೈಸರ್ಸ್ ಹತ್ರ ಹೊಡೀರಿ. ಅದಾದಮೇಲೆ ಪ್ರತಿ 6-7 ದಿನಕ್ಕೊಮ್ಮೆ ಅಳ್ಳಿರ್ತಕ್ಕಂಥ ಹೂವನ್ನು ನೀಟಾಗಿ ಕಟ್ ಮಾಡಿ, ಇನ್ನೊಂದು ಏನಂದರೆ ನೀರನ್ನು ಅಚ್ಚುಕಟ್ಟಾಗಿ ಬಿಡಲೇಬೇಕು. ಬಿಸಿಲು ತುಂಬ ಇರೋದರಿಂದ ನೀವು ಎಷ್ಟು ನೀರು ಬಿಟ್ಟರು ಕಡಿಮೆ, ಹಾಗಾಗಿ ತುಂಬ ನೀರನ್ನು ಬಿಟ್ಟಾಗ ಮಗ್ಗು ಇರ್ತಕ್ಕಂಥ ಚಿಗುರು ಎಲ್ಲ ಮಗ್ಬಿಡುತ್ತೆ, ತುಂಬ ಚೆನ್ನಾಗಿ ಹೂವು ಅರಳುತ್ತೆ. ಈ ಟೈಮಲ್ಲಿ ಕರೆಕ್ಟಾಗಿ ಹೂವನ್ನ ನೀವು ಮೇಂಟೈನ್ ಮಾಡಿದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಲಕ್ಷ ಲಕ್ಷ ಸಂಪಾದಿಸಿ ಲಕ್ಷಾಧಿಪತಿಗಳಾಗ್ಬೋದು. ಹೂವಿನ ತೋಟವನ್ನು ಯಾರೇ ಆರೈಕೆ ಮಾಡ್ತಿದ್ರು ಸಮೇತ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿ, ಯಾವುದೇ ಒಬ್ಬ ರೈತ ಹೂವಿನ ಕೃಷಿಯಲ್ಲಿ ಸಕ್ಸಸ್ ಆಗಬೇಕಂದ್ರೆ ಕರೆಕ್ಟಾಗಿ ಕೆಲಸ ಮಾಡಬೇಕು, ಶ್ರಮವಹಿಸಿ. ಶ್ರಮವಹಿಸಿ ಅನ್ನೋದಕ್ಕಿಂತ ಜವಾಬ್ದಾರಿ ಇರಬೇಕು ಯಾವಾಗಲೂ ನಮಗೆ. ಅದು ಏನಾಗಿದೆ, ಏನು ಎತ್ತ, ಏನು ಮಾಡಬೇಕು ಅನ್ನೋದು ಹೂವಿನ ಕಣ್ಣಾಗಿದ್ದಾಗ ಮಾತ್ರ ನಮಗೆ ಹೂವು ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ಬರುತ್ತೆ. ನೋಡಿ, ಯಾವುದೇ ಒಬ್ಬ ರೈತ ದುಡ್ಡು ಮಾಡಬೇಕಾ, ಅಚ್ಚುಕಟ್ಟಾಗಿ ಹೂವನ್ನು ಆರೈಕೆ ಮಾಡಿ, ಈ ಸಮಯ ನಿಮಗೆ ಸೂಕ್ತ. ಹೂವು ಇರತಕ್ಕಂಥ ರೈತರು ಕೂಡ ನಿಮ್ಮ ಹೂವನ್ನು ಚೆನ್ನಾಗಿ ಉಳಿಸ್ಕೊಳೋದಕ್ಕೆ ಪ್ರಯತ್ನ ಪಡಿ. ಈಗೇನು ಹಾಕಿದಿರೋ ಆ ರೈತರು ಕೂಡ ಚೆನ್ನಾಗಿ ಪಿಕಪ್ ಮಾಡಿ, ಗೊಬ್ಬರ ಆಗಲಿ ನೀರಾಗಲಿ ಅದಕ್ಕೆ ಪೂರೈಕೆ ಮಾಡಿ, ಮಗ್ಗು ಬಂದಾಗ ಔಷಧಿ ಹೊಡೆದು, ಕಳೆ ಯಾವುದೇ ರೀತಿ ಬಿಟ್ಕೊಂಡಲೆ ಆರೈಕೆ ಮಾಡ್ತಾ ಹೋದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ 200 ರೂಪಾಯಿ ಮಾರಾದರೂ ಅನುಮಾನ ಇಲ್ಲ. ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಪ್ರತಿಯೊಬ್ಬ ಹೂವು ಬೆಳೆದಿರ್ತಕ್ಕಂಥ ರೈತ ಒಳ್ಳೆಯ ಲಾಭ ಮಾಡಲಿ ಅಂತ ಹೇಳ್ತಾ, ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಧನ್ಯವಾದಗಳು.